ಪುಟ್ಟಣ್ಣ ಕಣಗಾಲ್ ಅವರ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ರಮಣ ಕಣಗಾಲ್ ಅವ್ರ ಮನೆ ಬುಲ್ ಟೆಂಪಲ್ ರೋಡ್ ಹಿಂದಿನ ರೋಡ್ ಇದೆಯಲ್ಲ ಅದ್ರ ಪಕ್ಕನೇ ಇರೋದು. ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಬುಲ್ ಟೆಂಪಲ್ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಲ್ಲಿರುವಂಥದ್ದು, ನೀರು ಗಾಂಧಿ ಬಜಾರ್ಗೆ ಹತ್ರ ಆಗುತ್ತೆ. ಓಕೆ, ಅವ್ರ ಮನೆಗೆ ಏನಾದ್ರು ಹೋಗೋಣ, ಸಾಕಷ್ಟು ವಿಚಾರಗಳಿದೆ ಅವ್ರ ಬಗ್ಗೆ ತಿಳ್ಕೊಬೇಕಂತ ಕುತೂಹಲನೂ ನನ್ನಲ್ಲಿದೆ. ಅದೇ ರೀತಿ ಅವ್ರು ಏನು ಹೇಳ್ತಾರೆ, ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮಾಧ್ಯಮ ಎಲ್ಲ ಕಡೆ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಅವ್ರ ಮನೆಗೆ ಹೋಗೋಣ. ರಮಣ ಕಣಗಾಲ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಪುಟ್ಟಣ್ಣ ಕಣಗಾಲರ ಜೊತೆ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. ನಮ್ಮ ಟೀಮ್ ಅವರು ಬಂದು ಆಲ್ರೆಡಿ ಸೆಟಪ್ ಮಾಡ್ಕೊಳ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ಕಾರ, ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ನಮಸ್ತೆ. ಇವರು ಯಾರು ಅಂತ ಹೇಳಿ ನಿಮ್ಗೆಲ್ಲ ವಿಡಿಯೋದಲ್ಲಿ ಆಶ್ಚರ್ಯ ಆಗ್ತಿರ್ಬೋದು, ಆಗ್ಲೇ ರಾಜ್ಯದ ಜನತೆಗೂ ಗೊತ್ತಾಗಿದೆ. ರಮಣ ಕಣಗಾಲ್ ಅವರು ಪುಟ್ಟಣ್ಣ ಕಣಗಾಲ್ ಅವರ ತಮ್ಮ. ಸೊ ಇವರ ಒಂದು ಇಂಟರ್ವ್ಯೂಗೆ ನಾವ್ ಇವತ್ತು ಇವ್ರ ಮನೆಗೆ ಬಂದಿದೀವಿ. ದೊಡ್ಡ ಫೋಟೋ ಆಯ್ತು ಇವಾಗ. ಇಲ್ಲ, ಹೌದು, ಬಹಳ ವರ್ಷ, ಒಂದು 15-20 ವರ್ಷದ ಹಿಂದೆ ಮಾಡಿದ್ದು. ಓಕೆ, ಪುಟ್ಟಣ್ಣ ಕಣಗಾಲ್ ಸ್ಮರಣೆ ಅಂತ. ಹಾಗೆ ಸಾಕಷ್ಟು ಇತ್ತು ನಮ್ಮ ಸಿನಿಮಾದವ್ರು ಮಾಡಿದ್ದು. ಓಕೆ, ಅದು ಎಲ್ಲನೇ ಇದೇ ಇಟ್ಕೊಂಡು ಬನ್ನಿ, ಯಾವುದೋ ಒಬ್ಬರಿಗೆ ಕೊಟ್ಟೆ ಪ್ರೊಡಕ್ಷನ್ ಶೂಟಿಂಗ್ಗೋಸ್ಕರ ಮುಂದಕ್ಕೆ, ಅವ್ರು ವಾಪಸ್ಸೇ ತಂದ್ಕೊಂಡಿಲ್ಲ. ಸೊ ಇವರ ಒಂದು ಲೈಫ್ ಸ್ಟೋರಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸದ್ಯದಲ್ಲೇ ಬರುತ್ತೆ. ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ, ಹೀಗೆ ಕನ್ನಡ ಚಿತ್ರರಂಗದ ಹಲವು ವಿಷಯಗಳನ್ನ ನಮ್ಮ ಜೊತೆ ನಾವೆಲ್ಲರೂ ಶೇರ್ ಮಾಡ್ಕೊಳ್ತೀವಿ. ಸೊ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಬೇಕು ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಇವಾಗ ಸೆಟಪ್ ಮಾಡ್ತಿದ್ದೀವಿ. ನಾ ಕಂಡ ಪುಟ್ಟಣ್ಣ ಕಣಗಾಲ್ ಅಂತ ತಮಗೆ ಗೊತ್ತಿರ್ಬೋದು. ಇದು ಬಸವೇಗೌಡರು ಅಂತ ಹೇಳಿ ಪಾಪ ಅಜ್ಜಿದ್ದಾರೆ, ಅವ್ರ ಬಗ್ಗೆ ಎಲ್ಲ ವಿವರಗಳು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ, ನಾ ಕಂಡ ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿ. ಸೊ ಈ ಪುಸ್ತಕ ಎಲ್ಲ ಕಡೆ ಸಿಗುತ್ತೆ, ಅವೈಲೇಬಲ್ ಇದೆ, ಪಬ್ಲಿಷ್ ಆಗಿದೆ. ಸೊ ನೋಡಿ, ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಚಿತ್ರ ನಿರ್ದೇಶಕರಾಗಿರ್ಬೋದು ಅಥವಾ ಚಿತ್ರ ರಸಿಕರು, ಚಿತ್ರ ಪ್ರೇಮಿಗಳು ಯಾರಾದರೂ ತಿಳ್ಕೊಬೇಕು ಅಂತ ಇದ್ರೆ ಸಂಪೂರ್ಣವಾಗಿ ಇವರ ಇಂಟರ್ವ್ಯೂ ನೋಡಿ. ಈಗ ಆಲ್ರೆಡಿ ಒಂದು ಎಪಿಸೋಡ್ ಪಬ್ಲಿಷ್ ಆಗಿದೆ. ಸೊ ಇದು ಅವರ ಜೀವನದ ಇವ್ರ ಹತ್ರ ಕಲೆಕ್ಟ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಒಂದು ಪಾರ್ಟ್ ಮಾತ್ರ ಇವ್ರು ಹೇಳಿದಾರೆ ನಮ್ಗೆ ಮುಂಚೆ. ಸೊ ಇವತ್ತು ಸಂಪೂರ್ಣವಾಗಿ ಇವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು ನಿಮಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ನನ್ನ ಅನುಭವ ಬಂದ್ರೆ ಸರಳವಾಗಿ ಸುಂದರವಾಗಿ ವಿವರಿಸ್ತೀನಿ, ತಾವು ಸ್ವೀಕರಿಸಬೇಕು. ಅದ್ರಲ್ಲಿ ಏನಾರ ತಪ್ಪಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಅಷ್ಟೇ. ತುಂಬಾ ದೊಡ್ಡ ಮಾತು ಸರ್. ಬರೀ ಹಾವಲ್ಲ ಮೇಷ್ಟ್ರೆ, ನಾಗರ ಹಾವು.